ನಿರ್ಮಲಾ ಸೀತಾರಾಮನ್ ಅವರ ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತದೆ ಕೇಂದ್ರ ಅಂತ ಹೇಳಿಕೆಯನ್ನ ರಾಜ್ಯ ಸರ್ಕಾರವೇ ಕೊಟ್ಟಿತ್ತು. ಈಗ ತಿರುಗೇಟ್ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಗೆ. ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಅವರೇ ಹಣ ಹೊಂದಿಸ್ಕೊಳ್ಬೇಕು, ಕೇಂದ್ರ ಸರ್ಕಾರದ ಬಳಿ ಹಣ ಕೇಳಬಾರದು ಅಂತ ಹೇಳ್ತಾರಲ್ಲ ಇವರುಗಳು, ಕೇಂದ್ರ ಸರ್ಕಾರದ ಬಳಿ ನಯಾ ಪೈಸೆ ಕೇಳಬಾರದು ಅಂತ ನಿರ್ಮಲಾ ಸೀತಾರಾಮನ್ ಅವರ ಯಜಮಾನಿಕೆಯ ಧೋರಣೆ ಖಂಡಿಸಬೇಕಾಗಿರುವಂಥದ್ದು, ಖಂಡನೀಯ. ಕೇಂದ್ರ ಸಚಿವ ಹೇಳಿಕೆ ಕನ್ನಡಿಗರಿಗೆ ಮಾಡಿರುವ ಅವಮಾನ. ಇಲ್ಲಿಂದಲೇ ಆಯ್ಕೆಯಾಗಿರೋರು ಹಂಗೆ ನೋಡೋದಾದ್ರೆ, ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ವಿಶೇಷ ಅನುದಾನ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ, ಕಣ್ಣೆದ್ರೆ ದಾಖಲೆಗಳಿದ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಈಗ ಟ್ವೀಟ್ ಮೂಲಕ ಈ ರೀತಿಗೆ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಂಚ ಗ್ಯಾರಂಟಿಗಳನ್ನು ತಂದಿದ್ದೀವಲ್ಲ ಅದಕ್ಕೆ ಹಣ ಕೊಡಿ ಅಂತ ಕೇಳ್ತಿಲ್ಲ, ಬರಗಾಲದ ಹಣ ಕೊಡಿ, ಕೇಂದ್ರ ಸರ್ಕಾರದಿಂದ ನಾವಿಷ್ಟಿಷ್ಟು ತೆರಿಗೆ ಕಟ್ತೀವಲ್ಲ ಕೇಂದ್ರ ಸರ್ಕಾರಕ್ಕೆ, ಅದರಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಪರ್ಸೆಂಟೇಜ್ ಬರಬೇಕು ಅದನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಜನರ ಮೇಲೆ ಗೂಬೆ ಕೂರ್ಸೋಕೆ ಹೋಗಬೇಡಿ ಅಂತ ಹೇಳೋದ್ರ ಮುಖಾಂತರ, ವಾಪಸ್ ಟ್ವೀಟ್ ಮಾಡೋದ್ರ ಮುಖಾಂತರ ಟಕ್ಕರ್ ಕೊಟ್ಟಿದ್ದಾರೆ. ಹಾಗೆ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲೇ ನಿಂತು ನಿರ್ಮಲಾ ಸೀತಾರಾಮನ್ ಅವರು, ನಾವು ಒಂದು ರೂಪಾಯಿನೂ ಬಾಕಿ ಉಳಿಸ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ.